DMW, the video streaming app, download now. ಅದಕ್ಕೆ ಆಕ್ಚುಲಿ ಹೊಸ ಹೊಸ ಪಾಠ ಕಲಿತಾ ಇದೀವಿ ನಾವು. ಏನಾಗ್ತಿತ್ತು ಇಷ್ಟು ದಿನ ಬರೀ ಡೈರೆಕ್ಟರ್ ನೋಡಪ್ಪ, ನನ್ನ ಸಿನಿಮಾ ಮುಗಿಸ್ಬಿಟ್ಟು ನೀನು ಆ್ಯಕ್ಚುಲಿ ಆಮೇಲೆ ಹೋಗ್ಬೇಕು ಅಂತ ಹೇಳ್ತಿದ್ವಿ. ಈಗ ಆ್ಯಕ್ಚುಲಿ ಸಿನಿಮಾ ಮುಗಿದ ಮೇಲೆ ಅದನ್ನು ಹೆಂಗೆ ಪಬ್ಲಿಸಿಟಿ ಮಾಡಬೇಕು ಇದನ್ನು ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ಈಗ ಇನ್ನೊಂದು ಹೇಳ್ತಾ ಇದ್ದೀನಿ, ಕ್ಯಾಮ್ರಾಮ್ಯಾನ್ ನೀನು ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ದುಡ್ಡು ತೊಗೊಳ್ತೀಯಾ, ಎರಡು ಸಿನಿಮಾದ ಇಲ್ಲೇ ತೊಗೊಂಬಿಡು. ಈಗ ನೀವು ಅನ್ಕೋಬೋದು ಆ್ಯಕ್ಚುಲಿ ಆ ರಾಬರ್ಟ್ ಕ್ಯಾರೆಕ್ಟರ್ದೆಲ್ಲ ಒಂದು ಗ್ರೇ ಶೇಡಲ್ಲಿ ಇದ್ದೀವಿ. ಏನಕ್ಕೆ ಹೇಳ್ರಿ, ಕ್ಯಾಮ್ರಾಮ್ಯಾನ್ ಕೂತು ನಾನು ಈ ಥರ ಲೈಟಿಂಗ್ ಮಾಡ್ತೀನಿ, ಇವರೆಲ್ಲ ಈ ಕಾಸ್ಟ್ಯೂಮ್ ಹಾಕಿದ್ರೆ ಚೆನ್ನಾಗಿರ್ತದೆ. ನಮಗೆ ಆ್ಯಕ್ಚುಲಿ ಹೆಸರು ಬಡ ಎಕ್ಸ್ ವೈ ಝಡ್, ಈಗ ಹಿಂದಿನ ಸಿನಿಮಾದೇ ತೊಗೊಳ್ರಿ, ಇಲ್ಲಿ ಸಿನಿಮಾ ಮಾಡ್ತಾ ಇರ್ತಾರೆ ಕ್ಯಾಮ್ರಾಮ್ಯಾನು, ಅಲ್ಲಿ ಯಾವುದೋ ಕ್ಲಾಶ್ ಅಂತ ಲೋಡ್ ಹೋಗಿರ್ತಾರೆ, ಪುನಃ ಇಲ್ಲಿ ಬಂದು ನಾಳೆ ಆ್ಯಕ್ಚುಲಿ ಇಟ್ಕೊಂಡು ಲೈಟಿಂಗ್ ಹಾಕ್ಬಿಟ್ಟು ಅವ್ನು ರೆಡಿ ಅಂತಾರೆ, ಏನು ಕೊಡೋಕ್ಕಾಗುತ್ತೆ ನಾವು? ಸರ್, ಈಗ ಸಿನಿಮಾದ ಸ್ಫೂರ್ತಿ ಬಗ್ಗೆ ಹೇಳಿದ್ರೆ, ಕೆಲವು ಸಿನಿಮಾ ನೋಡೋ ಸ್ಫೂರ್ತಿ ಏನಿಲ್ಲ ಸ್ವಾಮಿ, ಅಲ್ಲಲ್ಲ ಹೇಳ್ತಾರೆ, ಜನ ಹೇಳ್ತಾರೆ, ನಾನೇ ಹೇಳ್ತಾ ಇದ್ದೀನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ಬಟ್ ಟ್ರೀಟ್ಮೆಂಟ್ ಮಾಡೋದು ಬೇರೆ ಇರುತ್ತೆ. ಈಗ ಇದೇ ಆ್ಯಕ್ಚುಲಿ ಮಿತ್ತೆ ತಾನೆ ಆ್ಯಕ್ಚುಲಿ ನಾವು ಮಗದಿರ ನೋಡಿದ್ದು, ಏನು ಎಕ್ಸ್ಟ್ರಾಡಿನರಿ ಏನಲ್ವಲ್ಲ, ಇದೇ ಮಿತ್ತೆ ನಾವು ಆ್ಯಕ್ಚುಲಿ ಮಗದಿರ ನೋಡಿದ್ವಿ. ಈ ಥರ ಎಷ್ಟು ಸಿನಿಮಾ ಬೇಕು ನಿಮಗೆ? ತಗೊಂಡು ಟ್ರೀಟ್ಮೆಂಟ್ ಮಾಡೋದಿದೆಯಲ್ಲ, ಅದು ಮುಖ್ಯ. ಒಪ್ಕೊಂಡು ಮತ್ತೆ ಅದನ್ನ ಹೇಳಿದ ರೀತಿ ಎಲ್ಲ ಅದು ಬಹಳ ಅಲ್ಲ ಸ್ವಾಮಿ, ನಾವೇನು ಮುಚ್ಚುಮರೆ ಮಾಡ್ತಾ ಇದೀವ, ಇನ್ನೊಂದು ಮಾಡ್ತಾ ಇದೀವ, ಇರೋದು ಹೌದು, ಒಪ್ಕೊಳ್ಳೋಣ. ಎಸ್, ವಿ ಆರ್ ಡಿಡ್ ಇಟ್. ಈಗ ಇದೇ ತೇರಿದ್ದು ಸ್ವಲ್ಪ ಇದೆ ನಮಗೆ, ಬಟ್ ಆದರೂ ಸಿನಿಮಾ ಹೊಡ್ತಿದ್ಯಾ, ಸೇರಿನೇ ಬೇರೆ ಇದೇ ಬೇರೆ ತಾನೆ. ಸಿನಿಮಾ ಗ್ರಾಫ್ಟಿಗೆ ಏನು ಬೇಕು ಎಲ್ಲ ಇದೆ. ಸರ್ ಚೆನ್ನಾಗಿದೆ, ಅಲ್ಲೂ ಇಟ್ಸ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದೆ ಇದೆ ಅಲ್ಲೂ ಒಂದು, ಈಗ ಒಂದು ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ನಮಗೆ. ಸೊ ಅಲ್ಲಿ ಅವರು ಆ್ಯಕ್ಚುಲಿ ಶ್ರೀನಿವಾಸರಾವ್ ಅಂತ ತೊಗೊಂಡಿರೋರು, ಇಸ್ ವೆರಿ ಮಚ್ ಹ್ಯಾಪಿ. ಅವ್ರು ಅದೇ ಅಂದರು, ಬರ್ತಾ ಇದ್ದೀನಿ ದರ್ಶನ್ ಬಂದ್ಬಿಟ್ಟು. ಸರ್, ಈ ಸಿನಿಮಾ ಅಂದ್ರೆ 100ಕ್ಕಿಂತ ಜಾಸ್ತಿ ಟೈಮ್ ನೋಡಿದ್ರಿ ಅಂದ್ರೆ, ನಿಮಗೆ ಈ ಸಿನಿಮಾದಲ್ಲಿ ಹತ್ರವಾಗಿರುವ ಪಾತ್ರ ಯಾರು? ಅಮ್ಮ, ಇಡೀ ಸಿನಿಮಾನೇ ಹತ್ರವಾಗಿದ್ದಕ್ಕೆ ಸಿನಿಮಾ ಮಾಡಿದ್ದೆ. ಮುಗ್ದೈತಲ್ಲ ಸರ್ ರಾಬರ್ಟ್, ಈಗ ನಾವು ಪಾರ್ಟ್ ಒನ್ ಪಾರ್ಟ್ ಟು ಎಲ್ಲ ಮಾಡೋಷ್ಟು ದೊಡ್ಡವರಲ್ಲ ಸರ್, ನಮ್ಗೊಂದೇ ಪಾರ್ಟ್ ಸಾಕಿಲ್ಲ. ಮಾಡ್ತೀವಿ, ಖಂಡಿತ ಮಾಡ್ತೀವಿ, ಮಾಡ್ತಾ ಇದೀವಿ, ಮಾಡ್ತಾ ಇದೀವಿ. ಸೇಮ್ ಟೀಮ್ ಆದಷ್ಟು ಬೇಗ ಬರ್ತೀವಿ. ಅದೇ ಸರ್, ತರುಣ್ ಅವ್ರ ಸಿಂಧೂರ ಲಕ್ಷಣ ಮಾಡೋದಕ್ಕೆ ಯಾವ ರೀತಿ ಕತೆ? ನಾವು ಈಗ ಆಲ್ರೆಡಿ ಎಲ್ಲ ತರ ಬರೀ ರಾಬರ್ಟ್ ಒಂದೇ ಕೇಳಬೇಕು ಸರ್, ನಾನು ಅದಕ್ಕೆ ಇನ್ನೊಂದು ಸಿನಿಮಾನು ಸ್ಟಾರ್ಟ್ ಮಾಡಿಲ್ಲ. ಸಿ ಆ್ಯಕ್ಚುಲಿ ಸಿಂಧೂರ ಲಕ್ಷ್ಮಣ ಇನ್ನೂ ಭಾಳ ದೂರ ಇದೆ, ಇನ್ನು ಮದಕರಿನೇ ಐತೆ. ಯಾಕೆ ಅಷ್ಟೊಂದು ಅರ್ಜೆಂಟು ಆತ್ರ ಏನು ಅಂತ್ಯ ಏನಿಲ್ಲ ಸರ್? ಈಗ ನಮ್ಮನ್ನ ಸದ್ಯ ರಾಬರ್ಟ್ಗಾಗಿಲ್ಲ ಸರ್, ರಾಬರ್ಟ್ಗಾಗಿಲ್ಲ ಹಂಗಂದ್ಬಿಟ್ಟು. ಈಗ ಆ್ಯಕ್ಚುಲಿ ನಮ್ಮ ಬಸಣ ಅಂತಿದ್ದಾರೆ, ನಮ್ಮ ಶೌರ್ಯ ಸಿನಿಮಾ ಪ್ರೊಡ್ಯೂಸರ್ ಅವರು, ಅವ್ರು ಆ್ಯಕ್ಚುಲಿ ಹುಬ್ಳಿ ಏರಿಯಾ ಅವ್ರು ತೊಗೊಂಡಿದ್ದಾರೆ, ಅಂದರೆ ಕರೆಕ್ಟ್ ಲೆಕ್ಕಗಳು ಕೊಡ್ತಾ ಇದ್ದಾರೆ. ಈಗೇನಾಗಿತ್ತು, ಅವ್ರು ಆ್ಯಕ್ಚುಲಿ ಒಂದು ಅಮೌಂಟಿಗೆ ತೊಗೊಂಡಿದ್ರು ಸರ್, ಅದು ಆ್ಯಕ್ಚುಲಿ ಸಂಡೆಗೇನೆ ಅವ್ರ ಅಮೌಂಟ್ ಮುಗ್ದೋಯ್ತು. ಅವ್ರೇನು ನಮಗೆ ಕೊಟ್ಟಿದ್ರು ಸಂಡೆ ಮುಗ್ದೋಯ್ತು, ಈಗ ಮಂಡೆಯಿಂದ ಆ್ಯಕ್ಚುಲಿ ನಮಗೆ ಕೊಡ್ತಾ ಇದ್ದಾರೆ. ಆ ಥರ ಎಷ್ಟೋ ಸಿನಿಮಾಗಳು ಲೆಕ್ಕಗಳು ಸಿಗೋದಿಲ್ಲ, ಲೆಕ್ಕನೇ ಇಲ್ಲ, ಲೆಕ್ಕ ಕೊಡೋದೇ ಇಲ್ವಲ್ಲ. ಈಗ ಹೇಳ್ತಾ ಇದ್ದೀನಲ್ಲ ನಿಮಗೆ, ಆ್ಯಕ್ಚುಲಿ ಏನು ಯಜಮಾನದೇ ಇನ್ನೂ ಆ್ಯಕ್ಚುಲಿ ದುಡ್ಡು ಬರ್ಬೇಕು ಶೇಲಾಜ ಮೇಡಮ್ ಅವ್ರಿಗೆ. ನಂದು ಎಷ್ಟು ಕೆಲಸ ಇದೆ ಅಷ್ಟು ಮಾತ್ರ ಮಾಡ್ಬೋದು. ಅಲ್ಲಲ್ಲ, ಈಗ ಹೋಗ್ಬಿಟ್ಟು ಅಂದ್ರೆ ಏನ್ ಕಿತ್ತೀವಿ ನಾವು? ಹೊಡಿತೀರಾ, ಬಡಿತೀರಾ, ಕೋರ್ಟ್ಗೆ ಹಾಕ್ತೀರಾ, ಇನ್ನೊಂದು ಮಾಡ್ತೀರಾ? ಅಷ್ಟೇ, ಅವ್ರಿಗೆಲ್ಲ ಬಿಟ್ಟು ಮೂರು ಬಿಟ್ಟು ನಿಂತವ್ರು, ಅವ್ರಿಗೇನು ಆ್ಯಕ್ಚುಲಿ ಉಬ್ಬಿದ್ರು ಕೂಡ ಮತ್ತೆ ಅಲ್ಲಿಗೆ ಮುಖ ಹೊರ್ಸ್ಕೊಂಡ್ ಬರ್ತಾರ. ಆಮೇಲೆ ತುಂಬ ಜನ ಕಡ್ಡಿಯಲ್ಲಿ ಆಡ್ಸೋರು ಇವಾಗ ಆ್ಯಕ್ಚುಲಿ ಗೊತ್ತಾಗ್ತಾ ಇದೆ ನಮಗೂ, ಬಟ್ ಆಡಿಸ್ಲಿ, ಏನು ತೊಂದರೆ ಏನಿಲ್ಲ. ಇಂಡಸ್ಟ್ರಿ ಯಾರಪ್ಪನ ಮನೆ ಸೊತ್ತು ಅಲ್ಲ ಸ್ವಾಮಿ, ಎಲ್ಲ ಮಾಡ್ಕೊಂಡು. ಪೈರಸಿ ಬಗ್ಗೆ ಮಾತಾಡಬೇಕಾದ್ರೆ ನೀವು ಒಂದಷ್ಟು ಫ್ಯಾಕ್ಟ್ಗಳನ್ನ ಮಾತಾಡಬೇಕು. ಅಂದ್ರೆ ಒಂದು ಲಿಂಕ್ ಶೇರ್ ಮಾಡಿದ ತಕ್ಷಣ ಒಬ್ಬನ ಜೈಲಿಗೆ ತೋರಿಸುವಂಥದ್ದು, ಅಥವಾ ಸಿನಿಮಾ ಲೀಕ್ ಆಗಿದ ತಕ್ಷಣ ನಾವು ಬೀದಿಗೆ ಬಂದ್ವಿ ಅನ್ನೋ ಥರ ಆಗಿದೆ. ಈ ಥರದ ಬಹಳಷ್ಟು ಇನ್ಸಿಡೆಂಟ್ ಕೇಳ್ಕೊಂಡಿದ್ರಲ್ಲ, ಮುಗ್ದೋಯ್ತು ಅಲ್ಲಿಗೆ. ನೆಕ್ಸ್ಟ್ ಹೇಳ್ಬೇಕಾಗಿತ್ತು, ಅದನ್ನು ತಲುಪಿಸ್ಬೇಕಾಗಿತ್ತು. ಯಾಕಂದ್ರೆ ಹುಡುಗ ಪಾಪ ಆ್ಯಕ್ಚುಲಿ 3 ದಿನ ಅಲ್ಲಿಗೆ ಹೋಗಿದ್ದ, ಆ ಹುಡುಗನ ಕೆರಿಯರ್ ಯಾರನ್ನು ಯೋಚನೆ ಮಾಡಿದ್ರ? ಈಗ ನಾವು ಮಾಡಿಸ್ಬೋದಲ್ಲ, ನಮ್ಮ ಹತ್ರ ಸುಮಾರು ಜನ ಇದಾರಲ್ಲ, ಎಫ್ ಐ ಆರ್ ಆಗಿದ್ದೀಯಲ್ಲ, ಅವ್ರಿಗೆ ಯಾಕೆ ಹಾಕಿದ್ರೆ ಬೇಲ್ ಕೊಡ್ತಾ ಇದಾರೆ ಅವರು? ನನಗೊಂದು ಭಯ ಬರಲಿ ಅನ್ನೋಷ್ಟಕ್ಕೆ ಮಾಡಿದ್ರು ಅಷ್ಟೇ, ಇನ್ನೊಂದ್ಸಲಿ ಮಾಡಬೇಡ ಅದನ್ನು. ಈಗ ನಾವು ಓದ್ಕೊಂಡು ಕೂರಿಸ್ಬೋದಲ್ಲ. ಸಿನಿಮಾ ಸಿನಿಮಾಲ್ ಏನು ನೋಡಿದ್ರಿ ಸರ್, ಸಿನಿಮಾಲ್ ಏನು ನೋಡಿದ್ರಿ? ಒಂದೇನಂದ್ರೆ ಅವ್ರ ಸ್ಪೇಸ್ ಅವ್ರು ಕೊಡ್ಲೇಬೇಕಲ್ಲ, ನಮ್ಮ ಟೈಗರ್ ಅಲ್ಲ ಸರ್, ಬೇರೆಯವರಾ? ಹೇಳ್ತೀವಿ ಹೇಳ್ತೀವಿ, ಖಂಡಿತ ಅದು ಇದೆ ಹೇಳ್ತೀವಿ ಸದ್ಯದಲ್ಲೇ ಹೇಳ್ತೀವಿ. ಸೊ ಎಲ್ಲರೂ ಆ್ಯಕ್ಚುಲಿ ಬಸ್ ಜೊತೆ ಬರ್ಬೋದು. ಯಾಕೆ ಹೇಳ್ಬೇಕು ಅಂತ?
ಈಗ ಹೇಳದ್ನಲ್ಲಮ್ಮ ನಾವು ಈಗ ಈಗ ನೋಡ್ರಿ ಆಕ್ಚುಲಿ ಉಮಾಪತಿ ಅವ್ರು ಕೂತ್ಕೊಂಡೆ ಆಕ್ಚುಲಿ ಬಿಸ್ನೆಸ್ ಮಾಡಿದ ಆಫೀಸಲ್ಲಿ ಥಿಯೇಟ್ರ್ ಆ್ಯಕ್ಚುಲಿ ಯಾರಿಗೂ ನಾವು ಡಿಸ್ಟ್ರಿಬ್ಯೂಷನ್ ಅಂತಂದ್ಬಿಟ್ಟು ಎಲ್ಲರೂ ಔಟ್ರೇಟ್ ಯಾರಿಗೂ ಕೊಟ್ಟಿಲ್ಲ, ಕಮಿಷನ್ ಇಲ್ಲ. ಥಿಯೇಟ್ರ್ ಅವ್ರ ಹತ್ರ ಆ್ಯಕ್ಚುಲಿ ಪಾಪ ಬಾಡಿಗೆ ನಾವು ಇದನ್ನು ಜುಂಗಾಡ್ತಿರ್ತೀವಿ. ಅವ್ರೇನು ಮಾಡ್ತಾರೆ, ಮದಿಗೆ ಬಂದ ತಕ್ಷಣ 10 ರೂಪಾಯಿ ಇರೋದು ಅಲ್ಲಿ 15 ರೂಪಾಯಿ ಆಗುತ್ತೆ, ನಮಗೆ ಲೆಕ್ಕ ಕೊಡ್ಬೇಕಾದ್ರೆ 20 ರೂಪಾಯಿ, ಇನ್ನು 10 ರೂಪಾಯಿ ಅಲ್ಲಿ ಹೋಗ್ತದೆ. ಈಗ ಡೈರೆಕ್ಟ್ ಆ್ಯಕ್ಚುಲಿ ಥಿಯೇಟ್ರ್ ಅವನು ಪ್ರೊಡ್ಯೂಸರ್ ಹತ್ರ ಬಂದರೆ ಅವ್ನು ಆ್ಯಕ್ಚುಲಿ 10 ರೂಪಾಯಿ ಕೊಟ್ಟರೆ ಒಂದು 10 ರೂಪಾಯಿ ಮಿಕ್ತಲ್ಲಮ್ಮ. ನೀವು ರಿಲೀಸ್ಗೆ ಮೊದಲು ಹೇಳ್ತಿದ್ರಿ ಓ ಬಿಡಪ್ಪ ಮಾಡಿದ್ದಾರೆ ಅಂತಾರೆ ಸಿನಿಮಾ ನೋಡಿ. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.